ラーメンねえか。あるわけなかったね。タンドリー。タンドリー。
ಮೂಲಕ ಸಾಮಾನ್ಯ ಅಶೋಕ್ ಕುಮಾರ್ ಇವರ ಬಂಧುಗಳು ರಕ್ತದಾನ ಶಿಬಿರ ಇರಬಹುದು, ಸಾರ್ವಜನಿಕ ಆಸ್ಪತ್ರೆಗೆ ಹಣ್ಣು ಹಂಪಲು ರೋಗಿಗಳಿಗೆ ನೀಡುವಂತ ಕಾರ್ಯಕ್ರಮ ಇರಬಹುದು. ಅದೇ ರೀತಿ ಇವತ್ತು ವಿಶೇಷ ಚೇತನರಿಗೆ ರಿತೇಶ್ ಶೆಟ್ಟಿ ನೇತೃತ್ವದಲ್ಲಿ ರಿತೇಶ್ ಜೆ ಶೆಟ್ಟಿ, ರಾಕೇಶ್ ಟೈ, ನಿಹಾಲ್ ಪಿ ಶೆಟ್ಟಿ, ರಂಜಿತ್ ಬಂಗೇರ ಮಾಡುವ ಕಾರ್ಯಕ್ಕೆ ಚಾಲನೆಯನ್ನ ಸಾಮಾನ್ಯ ಅಶೋಕ್ ಕುಮಾರ್ ರೈ ಇವರು ನೀಡುತ್ತಾ ಇದ್ದ ಅಡ್ಡ ಚಪ್ಪಾಳೆ ಅದು ಸಾಮಾನ್ಯ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಮತ್ತು ಆ ಎಲ್ಲ ಅಭಿಮಾನಿ ಬಳಗಕ್ಕೆ ಬಂದವರ ಬಾಳಿನಲ್ಲಿ ಬೆಳಕನ್ನ ಕಾಣುವ ಅಂತ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸಾಕ್ಷಿಗಳಾಗಿ ಇವತ್ತು ಆರು ಜನರಿಗೆ ವೀಲ್ ಚೇರ್ ವಿತರಣೆ ಮಾಡುವ ಮತ್ತು ಬೆಳಕಾಗ್ಲಿ ಅನ್ನುವ ಸ್ಟೇಟ್ ಎಜುಕೇಶನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಪುತ್ತೂರು ಇದರ ಸದಸ್ಯರಾಗಿರುವ ಸುದೇಶ್ ಶೆಟ್ಟಿ, ರಿತೇಶ್, ರಾಕೇಶ್, ನಿಹಾಲ್ ಮತ್ತು ಆರು ವೀಲ್ ಚೇರ್ಗಳ ವಿತರಣೆ. ಮೈಲಪ್ಪ ರೈ ಕದಂಬಾಡಿ, ಶಂಕರ ಪಾಟಾಳಿ, ದೀಪಾತಮ್ಮ, ಯೋಗೀಶ ಬೆಟ್ಟ, ಮೊಹಮ್ಮದ್ ಅಫೀಜ್, ಅಬ್ಬಾಸ್ ಆದರ್ಶ ನಗರ, ಹಲೀಮಾ ಬಪ್ಪಳಿಗೆ, ಸಾಮಾನ್ಯ ಅಶೋಕ್ ಕುಮಾರ್ ರೈ ಇವರು ಪ್ರಿಯಾ ಇವರಿಗೆ ಹಸ್ತಾಂತರ ಮಾಡಬೇಕು. ಸ್ವಲ್ಪ ನಮ್ಮಲ್ಲಿದ್ದಾಗ ಇಂತಹ ಮಂಜೂರಾತಿ ಪತ್ರಗಳು ಜನಸಾಮಾನ್ಯರಿಗೆ ಮುಟ್ಟುವುದಕ್ಕೆ ಸಾಧ್ಯವಿದೆ ಅನ್ನುವುದಕ್ಕೆ ಮತ್ತೊಂದು ಉದಾಹರಣೆ. ಎನ್ನುವರ ಮೆಡಿಕಲ್ ವೆಚ್ಚ, ವೈದ್ಯಕೀಯ ವೆಚ್ಚದ 20,000 ಕೂಡ ಮುಖ್ಯಮಂತ್ರಿಯ ಪರಿಹಾರ ನಿಧಿಯಿಂದ ಇವತ್ತು ಹಸ್ತಾಂತರಗೊಳ್ತಾ ಇದೆ. ಒಂದು ದೊಡ್ಡ ಚಪ್ಪಾಳೆ ಬರಲಿ ಶಾಸಕರ ಶಾಸಕತ್ವದ ಕಾರ್ಯಶೈಲಿಗೆ. ಪುತ್ತೂರಿನ ಜನಪ್ರಿಯ ಶಾಸಕರಾದಂತಹ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರ ಹುಟ್ಟುಹಬ್ಬದ ಈ ಒಂದು ಸುಸಂದರ್ಭದಲ್ಲಿ ವೇದಿಕೆಯಲ್ಲಿರುವಂಥ ಅಶೋಕ್ ರೈ ದಂಪತಿಗಳೇ, ನಮ್ಮ ಪಕ್ಷದ ಹಿರಿಯ ಮುಖಂಡರು, KPCCಯ ಪ್ರಧಾನ ಕಾರ್ಯದರ್ಶಿಗಳು, ಆತ್ಮೀಯರು ಆಗಿರುವಂಥ MS ಮಹಮ್ಮದ್ ರವರೇ, ಅದೇ ರೀತಿ ವೇದಿಕೆಯಲ್ಲಿರುವಂಥ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರುಗಳೇ ಹಾಗೂ ಟ್ರಸ್ಟಿನ ಅಧ್ಯಕ್ಷರೇ ಮತ್ತು ಎಲ್ಲ ಪದಾಧಿಕಾರಿಗಳೇ ಹಾಗೂ ಬಂದಿರುವಂಥ ಅಶೋಕ್ ರೈ ಅವರ ಅಭಿಮಾನಿ ಬಂಧುಗಳೇ ಹಾಗೂ ನೆರೆದಿರುವಂಥ ಎಲ್ಲ ಬಂಧುಗಳೇ, ನಮಗೆಲ್ಲ ಇವತ್ತು ಪುತ್ತೂರಿಗೆ ಒಂದು ರೀತಿಯ ಹಬ್ಬದ ವಾತಾವರಣ ನಿರ್ಮಾಣಗೊಂಡಿದೆ. ಯಾಕೆ ಅಂತೇಳಿದರೆ ಅಶೋಕ್ ರೈ ಅವರ ಹುಟ್ಟು ಹಬ್ಬ ಅಂತೇಳುವಂಥದ್ದು ಒಂದು ಸಂಭ್ರಮ, ಆದರೆ ಅಷ್ಟೆಲ್ಲ ಪ್ರೀತಿಯಿಂದ ಅಶೋಕ್ ರೈ ಅವರನ್ನು ಕಾಣಲಿಕ್ಕೆ ಕಾರಣ ಏನು ಎನ್ನುವುದರ ಬಗ್ಗೆ ನಾವು ಈಗ ನೋಡಿದಂಥ ಕಾರ್ಯಕ್ರಮವೇ ಸಾಕ್ಷಿ. ಯಾಕೆ ಅಂತೇಳಿದರೆ ಅಶೋಕ್ ರೈ ಅವರಿಗೆ ಬಡವರ ಬಗ್ಗೆ ಇರುವಂಥ ಕಾಳಜಿ ಭಾಳ ಪ್ರಾಮುಖ್ಯವಾಗಿ ಬಡವರ ಬಗ್ಗೆ ಅತ್ಯಂತ ಕಾಳಜಿಯನ್ನು, ಇದನ್ನು ಅವರು ಕೇವಲ ಶಾಸಕರಾದ ಮೇಲೆ ಮಾತ್ರ ಅಲ್ಲ, ಶಾಸಕರಾಗುವ ಮೊದಲೇ ತಮ್ಮ ಟ್ರಸ್ಟಿನ ಮೂಲಕ ಸಾವಿರಾರು ಮಂದಿ ಈ ಬೇರೆ ಬೇರೆ ರೀತಿಯ ಆರೋಗ್ಯ ಇರ್ಬೋದು, ಬೇರೆ ಬೇರೆ ವಿಚಾರಗಳಿಗೆ ಜನಸಾಮಾನ್ಯರಿಗೆ ಸಹಾಯ ಮಾಡುವುದರ ಮೂಲಕ ಒಂದು ಬಡ ಜನರ ಪ್ರೀತಿಯನ್ನು ಗಳಿಸಿದ್ದಾರೆ. ಅವರ ಆಶೀರ್ವಚನದಿಂದಲೇ ಇವತ್ತು ಪುತ್ತೂರಿನ ಶಾಸಕರಾದರು ಅಂತ ಹೇಳಲಿಕ್ಕೆ ನಾವು ಸಂತೋಷವನ್ನು ಪಡಬೇಕಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಹುಟ್ಟುಹಬ್ಬ ಎಲ್ಲರದೂ ಆಗ್ತದೆ, ಆದರೆ ವಿಶೇಷವಾಗಿ ಅಶೋಕ್ ರೈ ಅವರ ಇವತ್ತಿನ ಹುಟ್ಟುಹಬ್ಬಕ್ಕೆ ವಿಶೇಷ ಮೆರುಗು ಬಂದಿರುವಂಥದ್ದು ಒಂದು ರೀತಿಯಲ್ಲಿ ಅವರು ಶಾಸಕರಾಗಿ ಅವರು ಮಾಡಿದಂಥ ಸಾಧನೆಗಳು. ಕಳೆದ ಒಂದು ವರ್ಷದ ಅವಧಿಯಲ್ಲಿ ಮತ್ತು ಅದರ ಹಿಂದಿನ ದಿನಗಳಲ್ಲಿ, ಈಗ ಒಂದೂವರೆ ವರ್ಷ ಮಾತ್ರ ಈಗ ಶಾಸಕರಾಗಿ ಒಂದೂವರೆ ವರ್ಷ ಭರ್ತಿ ಆಗಲಿಲ್ಲ, ಈ ಅವಧಿಯಲ್ಲಿ ಪುತ್ತೂರಿನ ಜನರ ಒಂದು ಪ್ರೀತಿಗೆ ಯಾವ ರೀತಿ ಪಾತ್ರರಾಗಿದ್ದಾರೆ, ಜನ ಯಾವ ರೀತಿ ಅವರನ್ನು ಇವತ್ತು ಮೆಚ್ಚಿಕೊಂಡಿದ್ದಾರೆ ಅಥವಾ ಅವರು ಜನರನ್ನು ಯಾವ ರೀತಿ ನೆಚ್ಚಿಕೊಂಡಿದ್ದಾರೆ ಎನ್ನುವ ವಿಚಾರದ ಬಗ್ಗೆ ಒಂದು ವಿಮರ್ಶೆ ಮಾಡುವಂಥ ದಿನವಾಗಿ ಹುಟ್ಟುಹಬ್ಬವನ್ನು ನಾವು ಇವತ್ತು ಆಚರಣೆ ಮಾಡುವಂಥದ್ದು. ಬೇರೆ ಬೇರೆ ಎಲ್ಲೆಲ್ಲಿ ಹೋದರೂ ಸಹ ಇವತ್ತು ಪುತ್ತೂರಿನಾದ್ಯಂತ ಅಶೋಕ್ ರೈ ಅವರ ಹುಟ್ಟುಹಬ್ಬದ ವಿಚಾರ ಬಿಟ್ಟು ಬೇರೆ ಯಾವುದೂ ಇಲ್ಲ, ಅದನ್ನು ಅಲ್ಲಲ್ಲಿ ಯಾಕೆಂತೇಳಿದರೆ ಅವರ ಮೇಲೆ ಜನ ಅಷ್ಟೊಂದು ಪ್ರೀತಿಯನ್ನಿಟ್ಟು ಅವರನ್ನು ಒಮ್ಮೆ ನಾವು ಗೌರವಿಸಬೇಕು, ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೊಡಬೇಕು, ಅವರಿಗೆ ಇನ್ನಷ್ಟು ದೇವರ ಶಕ್ತಿಯನ್ನು ಕೊಡಲಿ, ಈ ಕ್ಷೇತ್ರದ ಅಭಿವೃದ್ಧಿ ಇರಲಿ, ಬಡ ಜನರ ಕೆಲಸಗಳಿರಲಿ, ಏನೇ ಕಷ್ಟ ಬಂದರೂ ನಮಗೆ ಇವತ್ತು ಒಂದು ಕಡೆ ನಾವು ದೇವರನ್ನು ನಂಬಿದರೆ ಇನ್ನೊಂದು ಕಡೆ ಜನಪ್ರತಿನಿಧಿಯಾಗಿ ಇವತ್ತು ಅಶೋಕ್ ರೈ ಅವರನ್ನು ಯಾವುದೇ ಕೆಲಸಕ್ಕೂ ಕೇಳಿದರೂ ಸಹ ನಾವು ನಮ್ಮ ಶಾಸಕರು ಇದ್ದಾರೆ ಅಂತೇಳಿ ಧೈರ್ಯದಿಂದ ಹೇಳುವಂಥ ಮಾತುಗಳು ಕೇಳಿ ಬರ್ತಾ ಇದೆ.
ಇದು ನನಗೆಲ್ಲ ಸಂಭ್ರಮದ ವಿಚಾರ. ನೂರಾರು ವಿದ್ಯಾರ್ಥಿಗಳು ಒಂದು ಕಡೆಯಿಂದ ಬಸ್ ಇಲ್ಲ ಅಂತ ಹೇಳುವಂಥ ಸಂದರ್ಭ, ಅವರಿಗೆ ಗೊತ್ತಿರಲಿಲ್ಲ ಹುಟ್ಟುಹಬ್ಬದ ವಿಚಾರ. ಆದರೆ ಅವರೆಲ್ಲ ಸೇರಿ ಬಂದ ದಿನ ಅಶೋಕ್ ಕುಮಾರ್ ರೈ ಅವರ ಹುಟ್ಟುಹಬ್ಬದ ದಿನವೇ ಆಗಿದೆ. ಹಾಗಾಗಿ ನಾನು ಆ ಮಕ್ಕಳಲ್ಲಿ ಹೇಳಿದೆ, ನೀವು ಕೇಳಿ, ನಿಮ್ಮ ಹುಟ್ಟುಹಬ್ಬದ ಕೊಡುಗೆಯಾಗಿ ನಮ್ಮೂರಿಗೆ ಎರಡು ಬಸ್ಸುಗಳನ್ನು ಹಾಕುವ ರೀತಿಯಲ್ಲಿ ಮಾಡಿ, ಯಾಕೆಂದರೆ ಅಷ್ಟು ಅಗತ್ಯ ಇದೆ ಅಂತ ಹೇಳುವ ಮಾತನ್ನು ಸಹ ಉಲ್ಲೇಖ ಮಾಡಿದೆ. ಇದನ್ನು ನಾನು ಹೇಳಿದ್ದು. ಅದೇ ರೀತಿ ಇವತ್ತು ಅನೇಕ ಜನ ಅಂಗವಿಕಲರಿಗೆ, ವಿಕಲಚೇತನರಿಗೆ, ಅವರಿಗೆ ಅವರ ಟ್ರಸ್ಟಿನ ಮೂಲಕ, ಅವರ ಅಭಿಮಾನಿಗಳ ಮೂಲಕ ಆ ಒಂದು ಅವರಿಗೆ ವೀಲ್ ಚೇರ್ ಅನ್ನು ವಿತರಣೆ ಮಾಡುವಂಥದ್ದು, ಆ ಸ್ಟಿಕ್ಕನ್ನು ವಿತರಣೆ ಮಾಡುವಂಥದ್ದು, ಅಥವಾ ಏನೇ ಇವತ್ತು ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಬೇರೆ ಬೇರೆ ಅನುದಾನಗಳನ್ನು, ಅದನ್ನು ಯಾರು ಮಾಡುವುದಿಲ್ಲ. ಸಾಮಾನ್ಯವಾಗಿ ನಾವು ತಿಳ್ಕೊಂಡಂತೆ ಆ ಕೆಲಸವನ್ನು ಯಾರು ಮಾಡಲಿಕ್ಕೆ ಪುರುಸೊತ್ತು ಇರೋದಿಲ್ಲ. ಮುಖ್ಯಮಂತ್ರಿಗಳು ಇವರು ಹೋಗಿ ಕೇಳಿದಾಗ ಏನನ್ನು ಕೊಡುವುದಿದ್ರು ಸಹ ನಮಗೆ ಕೇಳಲಿಕ್ಕೂ ಅದಕ್ಕೆ ತಾಳ್ಮೆ ಬೇಕು, ಪುರುಸೊತ್ತು ಬೇಕು, ಮತ್ತು ಅನಾರೋಗ್ಯ ಪೀಡಿತರಿಗೆ ಆ ಕಾಳಜಿ ನಾವು ಸ್ಪಂದಿಸುವಂಥ ಮನೋಭಾವನೆ ಬೇಕು. ಅದು ಸನ್ಮಾನ್ಯ ಅಶೋಕ್ ಕುಮಾರ್ ಅವರಲ್ಲಿ ಇದೆ ಅಂತ ಹೇಳುವಂಥದ್ದನ್ನು ನಾವು ಇವತ್ತು ತಿಳ್ಕೊಂಡಿದ್ದೇವೆ. ಅದೆಷ್ಟೋ ಮಂದಿಗೆ ಅವರು ಯಾವಾಗ ಹೇಳಿದರೂ ಸಹ ಕೊಡಿ, ನನ್ನಿಂದ ಏನಾಗಬೇಕು, ನಾನು ಮಾಡಿಕೊಡ್ತೇನೆ, ನಾನು ತರಿಸಿಕೊಡ್ತೇನೆ. ಇವತ್ತು ಸಾಕ್ಷಿ ಆಯಿತು, ಅವರು ಹುಟ್ಟುಹಬ್ಬದ ದಿನವೇ ಕೆಲವು ಮಂದಿಗೆ ಇವತ್ತು ಮುಖ್ಯಮಂತ್ರಿಗಳ ಪರಿಹಾರವನ್ನು ವಿತರಣೆ ಮಾಡುವಂಥದ್ದು ನಾವು ಗಮನಿಸಿದ್ದೇವೆ. ನಮ್ಮೆಲ್ಲರ ಪ್ರಾರ್ಥನೆ ಇಷ್ಟೇ, ಅಶೋಕ್ ಕುಮಾರ್ ಅವರಿಗೆ ಉತ್ತಮವಾದ ಆರೋಗ್ಯದೊಂದಿಗೆ ಅವರೆಲ್ಲ ಯೋಚನೆಗಳಿಗೆ ಒಂದು ದೊಡ್ಡ ಶಕ್ತಿಯಾಗಿ ನಾವೆಲ್ಲ ನಿಲ್ಲುವಂಥ ದಿನಗಳು ಮುಂದಿನ ದಿನಗಳಲ್ಲೂ ಬರಲಿ ಅಂತ ಹೇಳುವುದರ ಜೊತೆಯಾಗಿ ಇನ್ನಷ್ಟು ಕೆಲಸ ಕಾರ್ಯಗಳು, ಈಗಾಗಲೇ ನಾನು ಅದನ್ನು ಉಲ್ಲೇಖ ಮಾಡಬೇಕು, ಇಡೀ ರಾಜ್ಯದಲ್ಲಿ ಒಂದು ಶಾಸಕರು ಒಂದು ಕ್ಷೇತ್ರಕ್ಕೆ 1,500 ಕೋಟಿಗಿಂತ ಮಿಕ್ಕಿ ಒಂದು ವರ್ಷದ ಅವಧಿಯಲ್ಲಿ ಕೆಲಸ ಮಾಡಿದರೆ ಅದು ಸನ್ಮಾನ್ಯ ಅಶೋಕ್ ಕುಮಾರ್ ಅಯ್ಯರು ಅಂತ ಹೇಳಲಿಕ್ಕೆ ನಾವು ಹೆಮ್ಮೆ ಪಡ್ತಾ ಇದ್ದೇವೆ. ಪುತ್ತೂರಿನ ಜನ ಇವತ್ತು ಧನ್ಯರು ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೇವೆ. ಯಾಕಂತೇಳಿದರೆ ಇಂಥವರುವ ಜನಪ್ರಿಯ ಶಾಸಕರನ್ನು ನಾವು ಪಡ್ಕೊಂಡಿದ್ದೇವೆ. ನಾವು ವಿರೋಧ ಪಕ್ಷದವರನ್ನು ನೋಡ್ತೇವೆ, ಅವರ ಪರಿಸ್ಥಿತಿಯನ್ನು ನಾವು ಗಮನಿಸ್ತಾ ಇದ್ದೇವೆ, ಏನೇನು ಮಾಡಿದ್ದಾರೆ, ಏನೇನು ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದನ್ನು ಸಹ ನಾವು ಗಮನಿಸ್ತಾ ಇದ್ದೇವೆ. ಯಾವ ಚುನಾವಣೆಯಲ್ಲಿ ನಿಂತವರ ಒಂದು ವಿಚಾರಗಳನ್ನು ಸಹ ನಾವು ಇವತ್ತು ಗಮನಿಸ್ತಾ ಇದ್ದೇವೆ. ಆದರೆ ಎಲ್ಲ ಕಳಂಕಗಳಿಲ್ಲದೆ ಒಂದು ರೀತಿಯ ಎಲ್ಲ ಜನರ ಸೇವೆಯನ್ನು ಮಾಡುವ ದೃಷ್ಟಿಯಲ್ಲಿ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಂಥ ಅಶೋಕ್ ಕುಮಾರ್ ಅವರ ಹುಟ್ಟುಹಬ್ಬ ನಮಗೆಲ್ಲರಿಗೂ ಒಂದು ರೀತಿಯ ಸಂಭ್ರಮ ಸಂತಸವನ್ನು ತಂದಿದೆ. ಹಾಗಾಗಿ ಎಲ್ಲರಿಗೂ ಒಮ್ಮೆ ಅವರಲ್ಲಿ ಮಾತಾಡಬೇಕು, ಒಮ್ಮೆ ಅವರಿಗೆ ವಿಶ್ ಮಾಡಬೇಕು, ಅವ್ರಿಗೆ ಇನ್ನಷ್ಟು ಶಕ್ತಿಯನ್ನು ಪರಮಾತ್ಮ ಕೊಡಲಿ ಅಂತ ಹೇಳುವ ಆಶಯದೊಂದಿಗೆ ಅವರ ಹುಟ್ಟುಹಬ್ಬಕ್ಕೆ ವಿಶೇಷವಾಗಿ ನಾನು ಅಭಿನಂದನೆಗಳನ್ನು, ಅವರಿಗೆ ಇನ್ನಷ್ಟು ಶಕ್ತಿ, ಮುಂದಿನ ದಿನಗಳಲ್ಲೂ ಇನ್ನಷ್ಟು ಕೆಲಸವನ್ನು ಮಾಡುವಂಥ ಶಕ್ತಿ ಪರಮಾತ್ಮನು ಒದಗಿಸಲಿ ಅಂತೇಳಿ ನಾನು ಶುಭಾಶಯವನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮೆಲ್ಲರ ಪ್ರೀತಿಯ ಶಾಸಕರಾದಂಥ ಸನ್ಮಾನ್ಯ ಅಶೋಕ್ ಕುಮಾರ್ ಅವರ ಒಂದು ಹುಟ್ಟುಹಬ್ಬದ ಸಂಭ್ರಮದ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಶ್ರೀ ಅಶೋಕ್ ಕುಮಾರ್ ಅವರೇ, ಶ್ರೀಮತಿ ಅಶೋಕ್ ಕುಮಾರ್ ಅವರೇ, ಈಗಾಗಲೇ ಈ ಕಾರ್ಯಕ್ರಮದ ಬಗ್ಗೆ ಒಳ್ಳೆಯ ವಿಚಾರಗಳು ಪ್ರಸ್ತಾಪ ಮಾಡಿದಂತಹ ನಮ್ಮೆಲ್ಲರ ಆತ್ಮೀಯರು, ನಾಯಕರಾದಂತಹ ಯಮನಾ ಶೆಟ್ಟಿ ಅವರೇ, ಡಾಕ್ಟರ್ ರಾಜಾರಾಮ್ ಅವರೇ, ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಣ್ಯರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವಂತಹ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿ, ನಮ್ಮ ರಾಜಕೀಯ ನಾಯಕರುಗಳ ಹುಟ್ಟುಹಬ್ಬ ಸಮಾರಂಭದಲ್ಲಿ ನಾವು ಬಹಳಷ್ಟು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ಆದರೆ ಇವತ್ತು ಸನ್ಮಾನ್ಯ ಅಶೋಕ್ ಕುಮಾರ್ ಅವರ ಹುಟ್ಟುಹಬ್ಬ ಅಂತ ಹೇಳಿದರೆ ಒಂದು ವಿಭಿನ್ನವಾದಂಥ, ವೈಶಿಷ್ಟ್ಯಪೂರ್ಣವಾದಂಥ, ವಿಶೇಷವಾದಂಥ ಶೈಲಿಯಿಂದ ಕೂಡಿದಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸುವಂಥ ಅವಕಾಶ. ಕಾವು ಹೇಮನಾಥ್ ಶೆಟ್ಟಿ ಒಂದು ಮಾತು ಪ್ರಸ್ತಾಪ ಮಾಡಿದರು, ಪುತ್ತೂರಿನ ಜನತೆಗೆ ಒಂದು ಹಬ್ಬದ ವಾತಾವರಣ ಎಂಬ ಮಾತನ್ನು ಅವರು ಇವತ್ತು ಉಲ್ಲೇಖ ಮಾಡಿದ್ದಾರೆ. ನಿಜವಾಗಿ ಹೌದು, ಇವತ್ತು ನಮಗೆಲ್ಲರಿಗೊಂದು ಹಬ್ಬದ ಸಂಭ್ರಮದ ಸಂತೋಷದ ಸಡಗರದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸುವಂತ ಒಂದು ಪುಣ್ಯದ ಅವಕಾಶ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಸಮ್ಮ ಅಶೋಕ್ ಕುಮಾರ್ ಅವರು ಇವತ್ತು ಆಯ್ಕೆಯಾದ ಮೇಲೆ ಅವರ ಜನಪರವಾದಂತಹ ಕಾರ್ಯಕ್ರಮದ ಬಗ್ಗೆ, ಅಭಿವೃದ್ಧಿ ಕೆಲಸಗಳ ಆಸಕ್ತಿಯ ಬಗ್ಗೆ, ಇವತ್ತು ಕರ್ನಾಟಕ ವಿಧಾನಸಭೆಯಲ್ಲಿ ಎದ್ದು ನಿಂತು ಮಾತಾಡುವಂತಹ ಶೈಲಿಯ ಬಗ್ಗೆ ನಾವೆಲ್ಲರೂ ಕೂಡ ತಿಳ್ಕೊಂಡಿದ್ದೇವೆ, ಅರ್ಥ ಮಾಡಿಕೊಂಡಿದ್ದೇವೆ. ಹೇಮನಾಥ್ ಶೆಟ್ಟಿ ಮತ್ತೊಂದು ಮಾತು ಹೇಳಿದರು, ಇವತ್ತು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರರು ಇವತ್ತು ಧನ್ಯತಾ ಮನೋಭಾವನೆಯಿಂದ ಇರುವಂಥ ಒಂದು ರೀತಿ ಅವಕಾಶ ಆಗಿದೆ ಎಂಬುದನ್ನು ಕೂಡ ಈ ಸಂದರ್ಭದಲ್ಲಿ ಕಚ್ಚಿ ಬರ್ತಾ ಇದೆ. ಕೇವಲ ಮತದಾರರು ಮಾತ್ರ ಅಲ್ಲ, ಇವತ್ತು ಅಶೋಕ್ ಕುಮಾರ್ ಅವರ ಗೆಲುವಿಗಾಗಿ ಕೆಲಸ ಮಾಡಿದಂತ ನಾವು ಯಾರಿದ್ದೇವೆ, ಇವತ್ತು ನಾಯಕರು, ಕಾರ್ಯಕರ್ತರು, ಇವತ್ತು ನಮಗೆ ಒಂದು ರೀತಿಯ ಸಾರ್ಥಕತೆಯ ಮನೋಭಾವನೆ, ಧನ್ಯತಾ ಮನೋಭಾವನೆ ಬಂದಿದೆ ಎಂಬುದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕೆ ಬರ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಅಶೋಕ್ ಕುಮಾರ್ ಅವರು ಶಾಸಕರಾಗಿ ಅವರದೇ ಆದಂತ ರೀತಿಯಲ್ಲಿ ಒಂದು ರೀತಿ ಐಷಾರಾಮಿ ಜೀವನವನ್ನು ಮಾಡ್ತಾ ಇದ್ದಿದ್ರೆ
ಜನ ಮತದಾರ ನಮ್ಮಲ್ಲಿ ಕೂಡ ಆ ರೀತಿ ಆ ವಿಚಾರವನ್ನು ಮಾತಾಡುವಂತ ಅವಕಾಶಗಳಾಗ್ತಿತ್ತು. ಆದ್ರೆ ಇವತ್ತು ಜನರು ಮತದಾರರು ಯಾವ ರೀತಿಯಲ್ಲಿ ಮಾತಾಡುವಂತ ವಿಚಾರ ಆಗಿದೆ ಅಂತ ಹೇಳಿದ್ರೆ, ಅಶೋಕ್ ಕುಮಾರ್ ರೇ ಅವರಂತ ಒಬ್ಬ ಶಾಸಕರು ಬಹುಶಃ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಮಗೆ ನಾವು ಪಡ್ಕೊಂಡಿದ್ದೇವಲ್ಲ, ಇದು ನನಗೆ ದೇವರು ಕೊಟ್ಟ ಒಂದು ವರ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಮಾತುಕತೆ ಬಂದಿದೆ. 224 ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಶಾಸಕರಿದೆ ಕರ್ನಾಟಕ ರಾಜ್ಯದಲ್ಲಿ, ಅವರಿಗೆಲ್ಲರಿಗೂ ಕೂಡ ಮಾದರಿಯಾಗಿ ಸ್ಫೂರ್ತಿಯಾಗಿ ಒಬ್ಬ ಶಾಸಕ ಯಾವ ರೀತಿಯಲ್ಲಿ ಕೆಲಸ ಮಾಡಬೇಕು ಎಂಬ ರೀತಿಯಲ್ಲಿ ತೋರಿಸಿಕೊಟ್ಟಂತ ಒಬ್ಬ ಶಾಸಕ ಇದ್ರೆ ಅದು ನಮ್ಮ ಶಾಸಕರು ಸನ್ಮಾನ್ಯ ಅಶೋಕ್ ಕುಮಾರ್ ಎಂಬುದನ್ನು ನೀವು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕಾದ ವಿಚಾರ. ಇವತ್ತು ಬೆಳಗ್ಗಿಂದೇ ನಾವು ಇವತ್ತು ಅವರ ಕಾರ್ಯಕ್ರಮದಲ್ಲಿ ಒಟ್ಟಿಗೆ ಭಾಗವಹಿಸಿದ ಅವಕಾಶ, ಬೆಳಗ್ಗೆ ಅವರ ಅಶೋಕ್ ಕುಮಾರ್ ಅಭಿಮಾನ ಬಳಗದವರಿಂದ ರಕ್ತದಾನದ ಶಿಬಿರದ ಕಾರ್ಯಕ್ರಮ, ಒಂದು ಮಹತ್ವವಾದಂತಹ ಕಾರ್ಯಕ್ರಮ ರಕ್ತದಾನ ಶಿಬಿರ ಅಂತ ಹೇಳಿದ್ರೆ, ಇವತ್ತು ಅತ್ಯಂತ ಶ್ರೇಷ್ಠವಾದಂತಹ ದಾನ ರಕ್ತದಾನದ ಶಿಬಿರ ಮಾಡಿದ್ರ ಮುಖಾಂತರ ಅಶೋಕ್ ಕುಮಾರ್ ಅವರಿಗೆ ಮತ್ತು ಅವರೆಲ್ಲ ಅಭಿಮಾನಿ ಬಂಧುಗಳು ವಿಶೇಷವಾದಂತಹ ಕಾರ್ಯಕ್ರಮ ಹಮ್ಮಿಕೊಂಡ್ರು. ಆಮೇಲೆ ಇವತ್ತು ನಮ್ಮ ಪುತ್ತೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾರು ರೋಗಿಗಳಾಗಿದ್ದಾರೆ ಅವರಿಗೆ ಹಣ್ಣು ಹಂಪಲು ವಿತರಣೆ ಮಾಡುವಂತಹ ಕಾರ್ಯಕ್ರಮ ನಾವು ಅವರ ಒಟ್ಟಿಗಿದ್ದೆವು. ಹಾಗೆ ಒಂದು ವಿಚಾರವನ್ನು ನಾನು ಗಮನಿಸಿದೆ, ಅವರ ಹಿಂದೆ ಅದರ ಬುಟ್ಟಿಯನ್ನು ಹಿಡ್ಕೊಂಡು ಹೋಗುವಾಗ ಅಶೋಕ್ ಕುಮಾರ್ ಹೇಳ್ತಾ ಇದ್ರೆ ಅವರಿಗೆ ಬುಟ್ಟಿ ಮಲ್ಲ ಆತನ ಫುಡ್ಸ್ ಕಡಿಮೆ ಆತನ ಅಂತ ಹೇಳುವಂತ ಮಾತನ್ನು ನಾನು ಕೇಳಿದೆ. ಬಹುಶಃ ಇದು ಯಾರಿಗೆ ಇದು ಅಂತ ಮನಸ್ಸಿರುವವರೆಗೆ ಮತ್ತೆ ಕೆಲವರ ಏನಿದು ಏನಾದ್ರೂ ಕೊಟ್ಟರೆ ಸಾಕ, ಒಂದು ಮುಗಿಸಿದ್ರೆ ಸಾಕು, ಎಲ್ಲ ರೋಗಿಗಳಿಗೆ ಒಂದು ವಿತರಣೆ ಮಾಡಿದ ರೀತಿಯಲ್ಲಿ ನಾಳೆ ಬರ್ತದಲ್ಲ ಪೇಪರ್, ಅದು ಸಾಕು ಮನೋಭಾವನೆ ಇರುವವರು ಇರ್ಬೋದು. ಆದ್ರೆ ಅವ್ರು ಹೇಳಿದ್ರು ಬುಟ್ಟಿ ಮಲ್ಲ ಆತನು ಫುಡ್ಸ್ ಒಂಚೂರು ಕಡಿಮೆ ಆತನ ಎಂಬ ಮಾತನ್ನು ಅವ್ರು ಹೇಳುವಾಗ ಅವರ ಮನಸ್ಸಿನಲ್ಲಿ ರೋಗಿಗಳ ಬಗ್ಗೆ ಬಡವರ ಬಗ್ಗೆ ಇರುವಂತಹ ಕಾಳಜಿಯ ಬಗ್ಗೆ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಅದು ಆ ಕಾರ್ಯಕ್ರಮ ಮುಗಿಯಿತು. ಬಹುಶಃ ಇವತ್ತು ನಮ್ಮ ರೈ ಎಸ್ಟೇಟ್ ಚಾರಿಟಬಲ್ ಟ್ರಸ್ಟ್ನವರಿಂದ ಇವತ್ತು ವಿಕಲಚೇತನರಿಗೆ ಬೇಕಾದಂತಹ ಸವಲತ್ತು ಕೊಡುವಂತಹ ಕಾರ್ಯಕ್ರಮ, ಬಹುಶಃ ವಿಕಲಚೇತನರು ಬಂದು ಆ ವೀಲ್ ಇದರಲ್ಲಿ ಕೂತುಕೊಳ್ಳುವಂತಹ ಸಂದರ್ಭದಲ್ಲಿ ಬಹುಶಃ ಮನುಷ್ಯ ಅಂತ ಹೇಳುವವನಿಗೆ ಮಾನವೀಯತೆ ಇರುವವನಿಗೆ ಒಂದು ಕಣ್ಣೀರು ಖಂಡಿತವಾಗಿ ಬರುವಂತಹ ಅವಕಾಶಗಳು. ಅಂದ್ರೆ ಅಸಹಾಯಕರಾಗಿ ನನಗೆ ಯಾರು ಸಹಾಯ ಮಾಡಲಿಕ್ಕೆ ಇಲ್ವಾ ಎಂಬ ರೀತಿಯ ಒಂದು ರೀತಿಯ ಆತಂಕ ಇರುವಂತಹ ಸಂದರ್ಭದಲ್ಲಿ ಅವರನ್ನು ಗುರುತಿಸಿಕೊಂಡು ಅವರ ಚಾರಿಟೇಬಲ್ ಟ್ರಸ್ಟಿನವರು ಅವರ ಮಾರ್ಗದರ್ಶನದ ಮುಖಾಂತರ ಅವರ ಸಲಹೆ ಮುಖಾಂತರ ಅವರಿಗೆ ವೀಲ್ ಚೇರ್ ಮತ್ತು ವಾಕಿಂಗ್ ಸ್ಟಿಕ್ ಅನ್ನು ಕೊಡುವಂತಹ ಕಾರ್ಯಕ್ರಮ ಅಂತ ಹೇಳಿದ್ರೆ ಇದು ಕೂಡ ಒಂದು ಪುಣ್ಯ ತರುವಂತಹ ಕೆಲಸ ಮಾತ್ರ ಈ ಸಂದರ್ಭದಲ್ಲಿ ಹೇಳುತ್ತಾ, ಸನ್ಮಾನ್ಯ ಅಶೋಕ್ ಕುಮಾರ್ ಅವರು ಹುಟ್ಟುಹಬ್ಬ ಆಚರಣೆ ಮಾಡ್ತಾರೆ ಎಷ್ಟು ವರ್ಷ ಅಂತ ನಮಗೆ ಯಾರಿಗೂ ಗೊತ್ತಿಲ್ಲ, ಆದ್ರೆ ನನಗೆ ಕಾಣ್ತದೆ 24-25 ವರ್ಷ ಆಗಿದೆ ಅಂತೇಳಿ ಅವರ ಮುಖವನ್ನು ನೋಡುವಾಗ ನಮಗೆ ಕಾಣ್ತದೆ ಅಷ್ಟು ಅಂದ ಚಂದ ಎಲ್ಲವೂ. ಬಹುಶಃ ಶ್ರೀಮತಿಯವರ ಬಹಳ ಹತ್ತಿರ ಇದ್ದಾರೆ. ಬಹುಶಃ ಮತ್ತೊಂದು ಮಾತು ನಾನು ಬೆಳಿಗ್ಗೆ ಹೇಳಿದೆ ಏನು ಕಾರ್ಯಕ್ರಮ ಅಂತೇಳಿ, ಅಶೋಕ್ ಕುಮಾರ್ ಒಳ್ಳೆ ಕೆಲಸ ಮಾಡ್ತಾರೆ, ಅಭಿವೃದ್ಧಿ ಮಾಡ್ತಾರೆ, ಅವರ ಕುಟುಂಬದ ಸದಸ್ಯರನ್ನೇ ಯಾವ ರೀತಿಯಲ್ಲಿ ನಾವು ನಮ್ಮ ಕುಟುಂಬದಲ್ಲಿ ಇರಬೇಕೆಂಬ ರೀತಿಯಲ್ಲಿ ಕೂಡ ಅಶೋಕ್ ಕುಮಾರ್ ಅವರನ್ನ ನಾವು ಕಲಿಬೇಕೆಂಬ ಮಾತನ್ನು ಹೇಳಿದೆ. ಯಾಕಂತೇಳಿದ್ರೆ ಅವರ ತಾಯಿ ಹತ್ರ ಅವರು ಮಾತಾಡುವಂತ ಶೈಲಿ, ಅವರ ತಾಯಿಯ ಕಷ್ಟ ಸುಖಗಳನ್ನು ಕೇಳುವಂತ ರೀತಿ ನಾನು ಕೂಡ ಒಂದು ದಿವಸ ಅವ್ರ ಮನೆಯಲ್ಲಿ ಹೋಗೋ ನೋಡಿದೆ. ಬಹುಶಃ ನಾವು ಅದರಿಂದ ಕರಿಬೇಕು ನಮ್ಮ ತಾಯಿ ಹತ್ರ ನಾವು ಹೇಗಿರಬೇಕು ಅಂತೇಳಿ. ಅವರ ಶ್ರೀಮತಿ ಅವರು ಇದ್ದಾರೆ, ಅವರ ಹತ್ರ ನಮ್ಮ ಫೋನಲ್ಲಿ ಮಾತಾಡೋದು ಆ ಕಾರಲ್ಲಿ ಹೋಗೋ ಕಾಣ್ತದೆ, ನಿನ್ನ ಮೊನ್ನೆ ಇವರಿಗೆ ಮದುವೆ ಆಗಿದ ಅಂತ ರೀತಿ ಒಂದು ರೀತಿಯ ಸಂಶಯಕ್ಕೆ ಬರ್ತದೆ. ಎಷ್ಟು ವರ್ಷ ಆಗಿ ನನಗೆ ಗೊತ್ತಿಲ್ಲ, ಒಂದು ವಾರ ಕೂಡ ಆಗ್ಲಿಲ್ವಾ ಮದುವೆ ಆಗಿ ಎಂಬ ರೀತಿಯ ಮನೋಭಾವ. ಆದರೆ ಆ ರೀತಿಯಲ್ಲಿ ಒಬ್ರು ಶ್ರೀಮತಿ ಮಾತಾಡೋದು ನಮಗೆ ಬಹುಶಃ ನಮ್ಮಲ್ಲಿ ಅವರು ಮಾತಾಡೋದಿಲ್ಲ, ನಾವು ಕೂಡ ಮಾತಾಡೋದಿಲ್ಲ. ಆ ರೀತಿ ಪರಿಸ್ಥಿತಿ ನಮ್ದು. ಬಹುಶಃ ಹೇಮರಾಜ್ ಶೆಟ್ಟು ಅನಿತ ಶೆಟ್ಟು ಮಾತಾಡ್ತಾರೆ ಕರೆದ ಅವ್ರು ಯಾವಾಗಲೂ ಹೆಚ್ಚಿಗೆ ಒಟ್ಟಿಗೆ ಇರ್ತಾರೆ, ಆದ್ರೆ ನಮ್ಮ ಪರಿಸ್ಥಿತಿ ಹಾಗೆ ಉಂಟು. ಆ ರೀತಿಯಲ್ಲಿ ಪ್ರೀತಿಯಿಂದ ಮಾತಾಡುವಂತ ಅಶೋಕ್ ಕುಮಾರ್ ಇಂದ ನಾವು ಇವತ್ತು ಕಲಿಬೇಕು. ನಮ್ಮನ್ನು ನಂಬಿ ಬಂದು ನಮ್ಮ ಕೈ ಹಿಡಿದಂತ ಶ್ರೀಮತಿಯಲ್ಲಿ ನಾವು ಯಾರಿಂದ ಹರ್ಕೊಳ್ಬೇಕು ಅಂತ ಹೇಳ್ಕೊಂಡು ಅಶೋಕ್ ಕುಮಾರ್ ಅವರಲ್ಲಿ ಕಲಿತುಕೊಳ್ಳುವಂತ ವಿಚಾರ ಮಾತ್ರ ಅಲ್ಲ, ಅವರ ಮಕ್ಕಳಿದ್ದಾರೆ ಅದು ಕೂಡ ನಾನು ನೋಡಿದೆ. ಅವರು ಫೋನ್ನಲ್ಲಿ ಅವರಲ್ಲಿ ಮಕ್ಕಳಲ್ಲಿ ಮಾತಾಡುವಂತಹ ಬಹುಶಃ ಅದು ನಮ್ಗೆ ಯಾರಿಗೂ ಅದನ್ನು ನಮಗೆ ಅದನ್ನು ಬಹುಶಃ ನಮ್ಮಿಂದ ಅದು ಆಗುವುದೇ ಇಲ್ಲ ಆ ರೀತಿಯ ಶೈಲಿ. ಇದು ಯಾಕೆ ಹೇಳ್ತಾನೆ ಅಂತ ಹೇಳಿದ್ರೆ, ಅಭಿವೃದ್ಧಿ ಕೆಲಸಗಳು, ಜನಪರವಾದಂಥ ಕೆಲಸಗಳು, ಸರ್ಕಾರದಿರುವಂಥ ಸವಲತ್ತುಗಳು, ಅದರ ಒಟ್ಟಿಗೆ ಕುಟುಂಬದವರನ್ನೇ ಅವರು ಒಂದು ರೀತಿಯ ಸಾಮರಸ್ಯವನ್ನು ಏನು ಆ ರೀತಿಯಲ್ಲಿ ಮಾತಾಡ್ತಾರೆ ಅಂತೇಳಿದ್ರೆ ಆ ರೀತಿಯಲ್ಲಿ ಅಶೋಕ್ ಕುಮಾರ್ ನಾವು ಕಲೀಲಿಕ್ಕೆ ಬಹಳಷ್ಟು ಇದೆ. ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತಾ 2 ಕೊಟ್ಟಿದ್ದಾರೆ, ಸ್ವಲ್ಪ ಹೆಚ್ಚಾಯಿತು, ಕ್ಷಮಿಸಬೇಕು. ಏನೇ ಇರಲಿ, ಅಶೋಕ್ ಕುಮಾರ್ ಅವರಿಗೆ ನಾವು ಇವತ್ತು ಪ್ರಾರ್ಥನೆ ಮಾಡಬೇಕು. ಯಾವ ರೀತಿಯ ಪ್ರಾರ್ಥನೆ ಅಂತೇಳಿದ್ರೆ, ಅವರಿಗೆ ಆರೋಗ್ಯದಿಂದ ಕುಡಿದಂತಹ ದೀರ್ಘಾಯುಷ್ಯನ ಆ ದೇವರು ಕೊಡಲಿ ಅಂತ ಪ್ರಾರ್ಥನೆ ಮಾಡಬೇಕು ನಾವೆಲ್ಲರೂ. ಅದು ಮಾತ್ರ ಅಲ್ಲ, ಹೇಮನಾ ಶೆಟ್ಟಿ ಹೇಳಿದ್ರು ಇನ್ನು ಉನ್ನತ ಸ್ಥಾನ, ನಮಗೊಂದು ಆಸೆ ಇದೆ. ಅವರು ಒಂದಲ್ಲ ಒಂದು ದಿನ ಇವತ್ತು ಲೈಟ್ ಹಾಕಿದ ಕೆಂಪು ಕಾರಲ್ಲಿ ಮಂತ್ರಿಯಾಗಿ ಪುತ್ತೂರಿಗೆ ಬರಬೇಕೆಂಬ ಮನೋಭಾವನೆ ಇದೆ ಎಂಬ ಮಾತನ್ನು ಕೊಡಿ ಸಂದ ಹೇಳ್ತಾ ಡಾಕ್ಟರ್ ರಾಜರಾಮರು ಬೆಳಿಗ್ಗೆ ಹೇಳಿದ್ರು.
ಅವರು ಬೆಳಿಬೇಕು, ನಾವು ಕೂಡ ಒಟ್ಟಿಗೆ ಬೆಳಿಬೇಕು ಎಂಬ ಮಾತು ದೊಡ್ಡಾಕ್ಟರ್ ರಾಜಾರಾವ್ ಹೇಳಿದರು. ಅದು ಏನಂತ ನನಗೆ ಅರ್ಥ ಆಗಲಿಲ್ಲ. ಬಹುಶಃ ಅವರಿಗೆ ಒಬ್ಬರ ವಿಚಾರ ಅಲ್ಲ, ಬಹುಶಃ ನಮ್ಮೆಲ್ಲರನ್ನು ಕೂಡ ಸೇರಿಸಿ ಅವರು ಹೇಳಿರ್ಬೋದು. ನಾವೆಲ್ಲ ಅಂದ್ರೆ ಅಶೋಕ್ ಕುಮಾರ್ ರಾಜಕೀಯ ಬೆಳೆಯುವಾಗ ನಾವು ಕೂಡ ಅವರ ಹಿಂದೆ ಸ್ವಲ್ಪ ಬೆಳೆಯುವಂತ ರೀತಿಯಲ್ಲಿ ಆಗ್ಬೇಕು ಎಂಬುದನ್ನು ಡಾಕ್ಟರ್ ರಾಜಾರಾವ್ ಎರಡು ಸಲ ಇವತ್ತು ಉಲ್ಲೇಖ ಮಾಡಿದ್ದಾರೆ. ಬಹುಶಃ ಏನೇ ಇರಲಿ, ಇವತ್ತು ಅಶೋಕ್ ಕುಮಾರ್ ಅವರಿಗೆ ಮತ್ತೊಮ್ಮೆ ನಾವೆಲ್ಲರೂ ಕೂಡ ಸಂಪೂರ್ಣವಾಗಿ ಹಿರಿಯರು ಆಶೀರ್ವಾದ ಮಾಡಬೇಕು, ಕಿರಿಯವರಿಗೆ ಬೆಂಬಲ ಮಾಡಬೇಕು. ಎಲ್ಲ ರೀತಿಯ ಕೆಲಸಗಾರದೊಂದಿಗೆ ಅಶೋಕ್ ಕುಮಾರ್ ಅವರು ಶಾಶ್ವತವಾಗಿ ಪುತ್ತೂರಿನಲ್ಲಿ ಶಾಸಕರಾಗಿರ್ಬೇಕು. ಯಾಕಂತೇಳಿದ್ರೆ ಎಲ್ಲರೂ ಕಳೆದ ಸಲ ಅರ್ಜಿ ಹಾಕಿದವರು ಈಗೆಲ್ಲ ತೀರ್ಮಾನ ಮಾಡಿದ್ದೇವೆ ನಾವೆಲ್ಲ. ಇನ್ನು ಅರ್ಜಿ ಹಾಕಿ ಸುಮ್ಮನೆ ಕಷ್ಟ ಏನು ಮಾಡೋದು ಬೇಡ. ಅಶೋಕ್ ಕುಮಾರ್ ಅರ್ಜಿ ಹಾಕಲಿ ಹಾಕದೇ ಇರಲಿ, ಸುಮ್ಮನೆ ಏನೇ ಇರಲಿ, ಅವರೇ ಶಾಸಕರಾಗಿರ್ಬೇಕೆಂಬ ರೀತಿಯಲ್ಲಿ ನಾವೆಲ್ಲರೂ ಕೂಡ ಸಹಕಾರ ಮಾಡಬೇಕೆಂಬ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಭಾವಪೂರ್ಣ ಕಾರ್ಯಕ್ರಮದಲ್ಲಿ ನಾವೆಲ್ಲಿದ್ದೇವೆ. ಇವತ್ತಿನ ಬರ್ತ್ಡೇ ಬಾಯ್ ನಮ್ಮ ನಾಯಕರು, ನಮ್ಮ ನೆಚ್ಚಿನ ಶಾಸಕರು, ಕ್ರಿಯಾಶೀಲ ಶಾಸಕರಂತ ಸನ್ಮಾನ್ಯ ಅಶೋಕ್ ಕುಮಾರ್ ಅವರ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ನಾವಿದ್ದೇವೆ. ಆ ಸಂಭ್ರಮವನ್ನು ವಿಕಲಚೇತನರು ನೊಂದವರ ಬಾಳಿಗೆ ಆಶಾಕಿರಣವಾಗಿ ಮೂಡುವಂಥ ಒಂದು ಅತ್ಯುತ್ತಮ ಸಂದೇಶ ಕೊಡುವಂಥ ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡಿದ್ದಕ್ಕಾಗಿ ಈ ಟ್ರಸ್ಟಿನ ಮತ್ತು ಎಲ್ಲ ಅಭಿಮಾನಿಗಳ ಹಾಗೂ ಅಶೋಕ್ ಕುಮಾರ್ ಅವರಿಗೆ ನಾನು ವಂದನೆಗಳು ಸಲ್ಲಿಸ್ತಾ, ಈಗಾಗಲೇ ಮಾತಾಡಿದಂಥ ಹಿರಿಯರು ಹೇಮಾ ಶೆಟ್ಟು ಮತ್ತು ಎಂ ಎಸ್ ಮೊಹಮ್ಮದ್ ಅವರ ಮಾತಿಗೆ ಅನುಮತಿಸ್ತಾ ಹೆಚ್ಚೇನು ಹೇಳಬಯಸಿದಿಲ್ಲ. ಸೆಪ್ಟೆಂಬರ್ 2 ಕೋಡಿಂಬಾಡಿ ಸಂಜೀವ ರೈ ಮತ್ತು ಶ್ರೀಮತಿ ಗಿರಿಜಾ ಎಸ್ ರೈ ಅವರ ಸುಪುತ್ರರಾಗಿ ಈ ಜಗದ ಬೆಳಕನ್ನು ಕಂಡವರು ಸನ್ಮಾನ್ಯ ಅಶೋಕ್ ಕುಮಾರ್ ಅವರು. ಮೊತ್ತ ಮೊದಲಿಗೆ ಆ ಮಹಾ ತಾಯಿಗೆ ನಾವು ಶಿರಬಾಗಿ ವಂದಿಸ್ಬೇಕು. ಇಂಥ ಒಂದು ಸುಪುತ್ರನನ್ನು ಈ ಪುತ್ತೂರಿಗೆ ಪುತ್ತೂರಿನ ಮುತ್ತಾಗಿ ಪರಿವರ್ತಿಸಿ ಅವರಿಗೆ ನಮಗೆ ಅರ್ಪಣೆ ಮಾಡಿದ್ದಾರೆ. ಆ ತಾಯಿ ತಾಯಿಯನ್ನು ಹೇಗೆ ನಡೆಸಿಕೊಳ್ತಿದ್ದಾರೆ ಅಂತ ಕೂಡ ನಾನು ಕಣ್ಣ ನೋಡಿದ್ದೇನೆ. ಅವರ ಮನೆಗೆ ಹೋದಾಗ ತಾಯಿಯ ಬಗ್ಗೆ ಭಕ್ತಿ ಪ್ರೀತಿ, ಹಾಗೆ ಬಡವರ ಬಗ್ಗೆ ಕಾಳಜಿ ಅವರದ್ದು ಅನನ್ಯ ಅನುಕರಣೀಯ. ಅದೇ ರೀತಿಯಲ್ಲಿ ಇಬ್ಬರು ಮಹಿಳೆಯರು, ಅವರ ತಾಯಿ ಮತ್ತು ಸುಮ್ಮಕ್ಕ, ಅವರ ಕೈ ಹಿಡಿದ ಮರದಿ ಸಪ್ತಪದಿ ತಿಳಿದು ಬಾಳ ಸಂಗಾತಿಯಾಗಿ ಅವರನ್ನು ಹಂಚಿಕೊಂಡು ಈ ಅವರ ಈ ಕೆಲಸ ಕಾರ್ಯಗಳಿಗೆ, ಸಮಾಜಮುಖಿ ಕೆಲಸ ಕಾರ್ಯಗಳಿಗೆ ರಾಜಕೀಯವಾಗಿ ಅವರನ್ನು ಬೆಳೆಯುವಲ್ಲಿ ಒಂದು ಸ್ಫೂರ್ತಿದಾಯಕವಾಗಿರುವಂತಹ ಸುಮ್ಮಕ್ಕನಿಗೆ ಕೂಡ ಈ ಸಂದರ್ಭದಲ್ಲಿ ವಂದನೆಗಳನ್ನು ಸಲ್ಲಿಸ್ತಾ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಿಮ್ಮ ಈ ಸ್ಫೂರ್ತಿಯಿಂದಾಗಿ ಇನ್ನಷ್ಟು ಎಂ ಎಸ್ ಮೊಹಮ್ಮದ್ ಅವರು ಹೇಳಿದಾಗೆ ಈ ಪುತ್ತೂರು ತಾಲೂಕಿನಲ್ಲಿ ಶಾಶ್ವತವಾಗಿ ಶಾಸಕರಾಗಿ, ಅದೇ ರೀತಿ ಅವರು ಶಾಸಕರಾಗಿ ಮಾತ್ರ ಅಲ್ಲ, ಮುಂದಕ್ಕೂ ಇದು ಮಾತಿಗಾಗಿ ಆಡುವುದಲ್ಲ ಅಶೋಕಣ್ಣ, ಈ ರಾಜಕೀಯ ಕ್ಷೇತ್ರದಲ್ಲಿ ಮೇರು ವ್ಯಕ್ತಿಯಾಗಿ ಉತ್ತುಂಗಕ್ಕೆ ಏರುವಲ್ಲಿ ಭಗವಂತನು ನಿಮಗೆ ಕರುಣಿಸಲಿ. ಶಾಸಕರಾಗಿ ಮುಂದೆ ಇನ್ನೂ ನಿಮಗೆ ಭವಿಷ್ಯವಿದೆ. ಸಂಸದರಾಗಿಯೋ, ಮಿನಿಸ್ಟರ್ ಆಗಿಯೋ, ಮಂತ್ರಿಯಾಗಿ ನೀವು ಈ ಕ್ಷೇತ್ರದಲ್ಲಿ ಮಿಂಚಿ, ಅದರ ಜೊತೆಗೆ ಎಂ ಎಸ್ ಮೊಹಮ್ಮದ್ ಅವರು ಹೇಳಿದ ಹಾಗೆ ನಾನು ಮತ್ತು ಎಂ ಎಸ್ ಮೊಹಮ್ಮದ್ ಅಲ್ಲ, ನಾವೆಲ್ಲ ನಿಮ್ಮೊಂದಿಗೆ ಬೆಳೆಯುವ ಹಾಗೆ ಭಗವಂತನು ಅನುಗ್ರಹಿಸಲಿ. ನಾವೆಲ್ಲ ಜೊತೆಯಾಗಿ ಟುಗೆದರ್ ವಿ ಕ್ಯಾನ್ ಅಂತ ಏಕು ದಿಜೆ ಕೇಳಿ ಅಂತ ಹೇಳ್ತಾರೆ, ಏಕು ದಿಜೆ ಕೇಳಿ, ಟುಗೆದರ್ ವಿ ಕ್ಯಾನ್ ಡೂ ಎನಿಥಿಂಗ್ ಅಲ್ವಾ. ಹಾಗೆ ನಾವೆಲ್ಲ ಜೊತೆಯಾಗಿ ಈ ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರಮಿಸೋಣ ಅಂತ ಹೇಳ್ತಾ ಮತ್ತೆ ಪ್ರತ್ಯೇಕವಾಗಿ ಹೆಸರು ಹೇಳಿದ ವೇದಿಕೆಯಲ್ಲಿರುವ ಎಲ್ಲ ಆದ್ಯಗಣ್ಯ ಮಹಿಳೆಯರಿಗೆ ಸೇರಿದಂತೆ ಎಲ್ಲ ಬಂಧುಗಳಿಗೆ ಒಂದು ಸಲ ಮಾತು ಮುಗಿಸ್ತೀನಿ. ರೈ ಎಸ್ಟೇಟ್ ಎಜುಕೇಷನಲ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು ಆಯೋಜನೆ ಮಾಡಿದಂಥ ನಿನ್ನ ಹುಟ್ಟುಹಬ್ಬದ ಪ್ರಯುಕ್ತ ಆಯೋಜನೆ ಮಾಡಿದಂಥ ಈ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿರುವಂಥ ಕಾಂಗ್ರೆಸ್ನ ಹಿರಿಯ ನಾಯಕರು, ಆತ್ಮೀಯರಾಗಿದ್ದಂಥ ಕಾರು ಹೇಮಾಶೆಟ್ಟಿ, ಕಾಂಗ್ರೆಸ್ನ ಹಿರಿಯ ನಾಯಕರು, ಆತ್ಮೀಯರಾಗಿದ್ದ ಎಂ ಎಸ್ ಮೊಹಮ್ಮದ್ ಅವರು, ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಡಾಕ್ಟರ್ ರಾಜರಾಮ್ ಅವರು, ಗ್ಯಾರಂಟಿ ಕಾರ್ಡಿನ ಅಧ್ಯಕ್ಷರಾದಂಥ ಉಮನಾಥ ಶೆಟ್ಟಿ, ಕಾಂಗ್ರೆಸ್ನ ಮುಖಂಡರಾದಂಥ ಮುರಳೀಧರ ಹೆಗಡೆ, ಪ್ರವೀಣ್ ಚಂದ್ರ ಅವರು, ಅನಿತಾ ಹೇಮನ ಶೆಟ್ಟಿ, ಕೃಷ್ಣಪ್ರಸಾದ್ ಅವರು, ಟ್ರಸ್ಟಿನ ಕಾರ್ಯಾಧ್ಯಕ್ಷರ ಸುದೇಶ್ ಶೆಟ್ಟಿ, ನನ್ನ ಧರ್ಮಪತ್ನಿಯಾಗಿರುವಂಥ ಸುಮಾ ಅಶೋಕ್ ಅವರು, ವೇದಿಕೆಯ ಮುಂದಿರುವಂಥ ಎಲ್ಲ ನನ್ನ ಪ್ರೀತಿಯ ಪಕ್ಷದ ಬಂಧುಗಳೇ, ಮಾಧ್ಯಮದ ಮಿತ್ರರೇ,
ಇಷ್ಟುವರೆಗೆ ಆಗಿರುವಂತಹ ಕಾರ್ಯಕ್ರಮಕ್ಕೆ ನಾನು ಒಂದು ರೂಪಾಯಿ ಕೂಡ ನಾನು ಖರ್ಚು ಮಾಡಲಿಲ್ಲ. ನಾನು ಹೇಳಲೇ ಇಲ್ಲ ನೀವು ಈ ರೀತಿ ಬರ್ತ್ಡೇ ಮಾಡಿ ಈ ರೀತಿ ಕಾರ್ಯಕ್ರಮವನ್ನು ಮಾಡಿ ನಾನು ನೆನೆಸಲೇ ಇಲ್ಲ. ನಾನು ನೆನೆಸಿದ್ದು ಮಹಿಷ ಮಾಡ್ತೀನಿ ದೇವಸ್ಥಾನಕ್ಕೆ ಬೆಳಿಗ್ಗೆ ಹೋಗ್ತೀನಿ, ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗ್ತೀನಿ, ಆನಂತರ ಇಲ್ಲಿ ಬಂದು ಇಲ್ಲಿಂದ ವಿಟ್ಲಕ್ಕೆ ಹೋಗ್ತೀನಿ ಅಂತ ತಿಳ್ಕೊಂಡು ನನಗೆ ಈ ಥರ ಒಂದು ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಹಣ್ಣು ಹಂಪಲು ಹಂಚುವಂಥ ಕಾರ್ಯಕ್ರಮವನ್ನು ಬಿಟ್ಟರೆ ನಮ್ಮ ಕ್ಯಾಲೆಂಡರಲ್ಲಿ ಇದೊಂದು ಇಲ್ಲಿ ಬಂದಾಗ ನಾವು ಆಯೋಜನೆ ಮಾಡಿದ್ದೀವಿ ಒಂದು ವೀಲ್ ಚೇರ್ ಕೊಡಬೇಕು ಅನ್ನೋ ವಿಚಾರವನ್ನು ಹೇಳಿದರು. ಇಷ್ಟೇ ಕಾರ್ಯಕ್ರಮದ ಬಗ್ಗೆ ನನ್ನ ಗಮನದಲ್ಲಿತ್ತು. ಅಂದರೆ ಬೆಳಿಗ್ಗಿಂದ ನಾವು ರಕ್ತದಾನ ಶಿಬಿರ ಮಾಡುವಂಥದ್ದು, ಹಣ್ಣು ಹಂಪಲು ಕೊಡುವಂಥದ್ದು, ನನ್ನ ಈ ಆ ಕಚೇರಿಯಲ್ಲಿ ಕೆಲಸ ಮಾಡುವವರು ಕೂಡ ಇಂದಿರಾ ಕ್ಯಾಂಟೀನಲ್ಲಿ ಇವತ್ತು ಊಟ ಮಾಡುವವರಿಗೆಲ್ಲ ಅವರ ಲೆಕ್ಕದಲ್ಲಿ ಅವರ ಸಂಬಳದಲ್ಲಿ ಆ ದುಡ್ಡನ್ನು ಕೊಟ್ಟು ಅವರು ಕೂಡ ಅನ್ನದಾನವನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿಯೂ ಕೂಡ ಒಂದಷ್ಟು ಜನ ಎಲ್ಲೆಲ್ಲಿಂದ ಒಂದೊಂದು ಹಾರಕ್ಕೆ ಎಷ್ಟೆಷ್ಟು ದುಡ್ಡು ಕೊಟ್ಟಿದ್ದಾರೆ ಎಂದು ಗೊತ್ತಿಲ್ಲ. ನಾನು ಅವ್ರು ಹಾಕುವಾಗ ತಿಳ್ಕೊಂಡಿದ್ದೆ. ನನಗೆ ತಗೊಳ್ಳುವಾಗ ಅದರ ದುಡ್ಡಿನ ವ್ಯವಸ್ಥೆ ಗೊತ್ತಾಗ್ತದೆ, ಅದರ ಖರ್ಚಿನ ವ್ಯವಸ್ಥೆ ಗೊತ್ತಾಗ್ತದೆ. ಆದರೆ ಅದು ಎಲ್ಲಿಂದ ತಗೊಂಡು ಬಂದು ಅದನ್ನು ಹಾಕುವಂಥ ಒಂದು ವಿಚಾರಗಳನ್ನು ನೋಡಿದರೆ ನಾವು ಯಾವ ರೀತಿಯಪ್ಪ ಅವರ ಹಿನವನ್ನು ತೀರಿಸಬೇಕು, ಅವರು ಕೊಟ್ಟಂಥ ಪ್ರೀತಿಗೆ ನಾವು ಪ್ರತಿಫಲ ಹೇಗೆ ಕೊಡಬಹುದು ಅಂತ ನಮ್ಮ ಕೈಯಲ್ಲಿ ಇಲ್ಲ. ಕೊಡಲಿಕ್ಕೆ ಆಗ್ತದಾ ಇಲ್ವೋ ಅಂತ ಗೊತ್ತಿಲ್ಲ. ಕೊಡುವಂಥ ಪ್ರಯತ್ನವನ್ನು ಮಾಡ್ತೇವೆ. ಒಟ್ಟಿನಲ್ಲಿ ಹೇಳಬೇಕಿದ್ರೆ ನಾನು ಹುಟ್ಟುಹಬ್ಬವನ್ನು ನನ್ನ ಸುಮ್ಮನಿಗೆ ಗೊತ್ತು. ಅವ್ರು ಯಾವಾಗಲೂ ಈ ಹುಟ್ಟುಹಬ್ಬ ದಿವಸ ನನಗೆ ಗೊತ್ತೇ ಇರಲಿಕ್ಕಿಲ್ಲ ಯಾವತ್ತು ಇರುದಂತ. ಅವಳು ಮತ್ತೆ ಯಾವುದಾದ್ರೂ ಒಂದು ಶರ್ಟು ಪ್ಯಾಂಟ್ ಇದು ಇದು ಮೊನ್ನೆ ಹಾಕಿದ್ರೆ ತೆಗ್ದಿಟ್ಟದ ಅವಳು ಇದನ್ನು ಇವತ್ತು ಹಾಕಿ. ನಾನು ಅದರಲ್ಲಿ ಸ್ಪೆಸಿಫಿಕ್ ಏನಿಲ್ಲ, ಈ ಬ್ಯಾಗ್ ಹಾಕಬೇಕು ಈ ಶರ್ಟ್ ಹಾಕಬೇಕು ಅಂತ ಇಲ್ಲ. ಇನ್ನೇನು ಅದನ್ನು ಬ್ಯಾಗಲ್ಲೆಲ್ಲ ಇಟ್ಟು ಕೊಟ್ಟಿದ್ದಲ್ಲ, ಇನ್ನು ಈ ಶರ್ಟ್ನೇ ಮಾಡಲಿ ಕೆಂಪದ ಶರ್ಟ್ ಮಾಡೋಣ ಅಂತ. ಹಾಗೆ ನಾನು ಬರ್ತ್ಡೇಯಲ್ಲಿ ಸ್ಪೆಸಿಫಿಕ್ ಏನಿಲ್ಲ. ಇನ್ನೊಬ್ಬರು ಬರ್ತ್ಡೇ ಮಾಡುವಾಗಲೂ ನಾನು ನನ್ನಷ್ಟಕ್ಕೆ ಇರುವಂಥದ್ದು ದಿವಸಗಳು ಬರ್ತ್ಡೇಗಳು. ಆದರೆ ನಾನು ಯಾವಾಗ ನಾನು ಸಂತೋಷ ಪಡುವುದು ಅಂತ ಹೇಳಿದ್ರೆ ಬಡವರಿಗೆ ಸ್ಪಂದನೆ ಕೊಡುವಂಥ, ಬಡವರಿಗೆ ಏನಾದರೂ ಕೆಲಸಗಳು ಮಾಡಿಕೊಡೋದು. ಬೆಳಿಗ್ಗೆ ಇದೊಬ್ಬ ಇಲ್ಲಿ ನಾನು ಸೋಮವಾರ ಕೂತ್ರೆ ಸಾಯಂಕಾಲ ಆಗೋ ನನಗೆ ಒಂದು ಎಷ್ಟೇ ಕಷ್ಟ ಆದರೂ ಎಷ್ಟೇ ಬೇರೆ ಬೇರೆ 250-300 ಜನ ಬಂದರೂ 300 ಜನರ ಹತ್ರ 300 ಥರದ ತೊಂದರೆಗಳಿರ್ತದೆ. ತೊಂದರೆಗಳಿಲ್ಲದ್ರೆ ಖಂಡಿತ ಇಲ್ಲಿ ಬರುವಂಥ ಸಂಗತಿಗಳಿಲ್ಲ. ಆ 300 ಜನರಲ್ಲಿ ಒಂದು 210 ಜನರಿಗಾದರೂ ನಾನು ಸಹಾಯ ಮಾಡಿದರೆ ನನಗೆ ಧನ್ಯತೆ ಬಾಬು. ನನಗೆ ರಾತ್ರಿ ಹೋಗ ನಿದ್ದೆ ಮಾಡ್ತೀನಿ, ಇನ್ನು 210 ಜನಕ್ಕೂ ಏನಾದರೂ ಪರಿಹಾರ ಆಗ್ತೀನಿ ಅನ್ನೋ ಸಮಾಧಾನ ನನಗಿದೆ. ಅವರು ಮಹಿಳೆ ಇದ್ದಾರೆ, ಹೂವಲ್ಲಿ ಕೂತಿದ್ದಾರೆ, ಅವರು ಮಗುವನ್ನು ಎತ್ತುಕೊಂಡು ಬಂದಿದ್ದಾರೆ. ನಾನು ನೋಡ್ತಾ ಇದ್ದೇನೆ ಬರುವಾಗ ಅವರ ಮಗುವಿಗೆ ಬಹುಶಃ ಒಂದು 25-30 ದಿವಸ, ಒಂದು ತಿಂಗಳು ಒಳಗೆ ಮಗು ನಮ್ಮ ವಿಟ್ಲದಿಂದ ಬಂದವರು. ಯಾಕೆ ಬರ್ತಾರೆ ನಾವು ಅವರೊಂದು ಪ್ರೀತಿಯಲ್ಲಿ ಬರುವಂಥದ್ದು ನೋಡಿ, ಚಿಕ್ಕ ಮಗುವನ್ನು ಕೂಡ ಇಲ್ಲಿ ಕರ್ಕೊಂಡು ಬರುವಂಥ ಕೆಲಸವನ್ನು ಮಾಡಿದ್ದಾರೆ. ಒಟ್ಟಿನಲ್ಲಿ ಎಲ್ಲ ಇಲ್ಲಿ ಸೇರಿರೋದಕ್ಕಂತೆ ಅಶೋಕ್ ರೈ ಅವರಿಗೆ ಶುಭ ಹಾರೈಕೆಗಳನ್ನು ಕೊಡಬೇಕು ಅನ್ನೋ ನೀವು ಸೇರಿದ್ರಿ. ನನ್ನ ಹತ್ರ ನನ್ನಲ್ಲಿ ಇನ್ನಷ್ಟು ಜವಾಬ್ದಾರಿಗಳು ಹೆಚ್ಚಾಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟೊಂದು ಜನ ಶುಭ ಆಶೀರ್ವಾದ ಮಾಡಲಿಕ್ಕೆ, ಶುಭ ಹಾರೈಕೆ ಮಾಡಲಿಕ್ಕೆ, ಬಹುಶಃ ನಾನು ಎಲ್ಲಾದರೂ ಕೆಲಸ ಮಾಡಿದ್ದು ಎಲ್ಲೆಲ್ಲಿ ಕಡೆಯಿಂದ ಒಬ್ಬೊಬ್ಬರ ಹೆಸರನ್ನು ಉಲ್ಲೇಖ ಮಾಡಲಿಕ್ಕೆ ಹೋಗುವುದಿಲ್ಲ. ಅವರ ಇಡೀ ದಿವಸ ಕೆಲಸವನ್ನು ಬಿಟ್ಟು ಇವತ್ತು ಸೋಮವಾರ ಅವರಿಗೆ ಬೇಕಾದಷ್ಟು ಕೆಲಸಗಳಿದೆ, ಅದನ್ನೆಲ್ಲ ಬಿಟ್ಟು ಈ ನನ್ನ ಕಾರ್ಯಕ್ರಮಕ್ಕೆ ನೀವು ಇಲ್ಲಿ ಬಂದಿದ್ದೀರಿ. ತುಂಬ ಸಂತೋಷ. ಯಾವ ರೀತಿ ನಿಮಗೆ ಧನ್ಯವಾದಗಳನ್ನು ಶುಭ, ಯಾವ ರೀತಿ ನಿಮ್ಮ ವಿಚಾರ ಕೊಡಬೇಕಂತ ನನಗೆ ಗೊತ್ತಿಲ್ಲ. ನೀವೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನನಗೆ ಇನ್ನಷ್ಟು ಜವಾಬ್ದಾರಿಯನ್ನು ಕೊಟ್ಟಿದ್ದೀರಿ ಅಂತ ತಿಳ್ಕೊಳ್ತೇನೆ. ಶುಭ ಹಾರೈಕೆಗಳನ್ನು ನಮ್ಮ ವೇದಿಕೆಯಲ್ಲಿದ್ದವರೆಲ್ಲ ಮಾಡಿದರು. ಬಹುಶಃ ನಾನು ಇಲ್ಲಿ ಇವತ್ತು ನಿಂತು ಮಾತಾಡುವಂಥ ಯೋಗ್ಯತೆ ನನಗೆ ಬಂದಿದೆ ಅಂತಾದರೆ, ಇಲ್ಲ ನೀವೆಲ್ಲ ನನಗೆ ಶುಭ ಹಾರೈಕೆಗಳನ್ನು ಮಾಡುವಂಥ ಯೋಗ್ಯತೆಯನ್ನು ನಾನು ಸ್ವೀಕಾರ ಮಾಡುವಂಥ ಯೋಗ್ಯತೆ ನನಗೆ ಬಂದಿದೆ ಅಂತಾದರೆ ಅದು ನನ್ನ ಒಬ್ಬಂದು ಸೇವೆ ಖಂಡಿತ ಅಲ್ಲ. ಇವೆಲ್ಲ ಸಾಕಾರ ರಾತ್ರಿ ಹಗಲು ಇಲ್ಲಿ ಇದ್ದವರೆಲ್ಲ ರಾತ್ರಿ ಹಗಲು ಕೆಲಸ ಮಾಡಿದ್ರಿಂದ, ನಮ್ಮ ಮುಖಾಂತರ ಇನ್ನೊಬ್ಬರಿಗೆ ಸೇವೆ ಮಾಡಿದ್ರಿಂದ ನಾವು ಬಹುಶಃ ನನಗೆ ಇಲ್ಲಿ ನಿಂತು ಮಾತಾಡುವಂಥ ಯೋಗ ಭಾಗ್ಯ ಇವತ್ತು ಸಿಕ್ಕಿದೆ. ಎಂ ಎಸ್ ಮಹಮ್ಮದರು ಮತ್ತು ಡಾಕ್ಟರ್ ರಾಜಾರಾಮ್ ಅವರು ಹೇಳಿದರು, ಅಶೋಕ್ ರೈಗೆ ನೀವು ಮುಂದೇನೂ MLAಗಳಾಗಬೇಕು, ಮಂತ್ರಿ ಆಗಬೇಕು, ನಮ್ಮನ್ನು ಸ್ವಲ್ಪ ಒಟ್ಟಿಗೆ ಕರ್ಕೊಂಡು ಹೋಗಬೇಕು ಅಂತ. ನಿಮ್ಮನ್ನು ಒಟ್ಟಿಗೆ ಕರ್ಕೊಂಡು ಹೋಗೋದ್ರೆ ನಾನು ಏನು ಮಾಡೋದು? ಒಬ್ಬರಿನ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀವು ಇದ್ರೇ ನಾವು ಇನ್ನೊಮ್ಮ ಶಾಸಕ ಆಗೋದಲ್ವಾ? ನೀವು ಇದ್ರೇ ನಾನು ಇಲ್ಲಿ ಮಾತಾಡಲಿಕ್ಕೆ ಯೋಗ ಭಾಗ್ಯ ಅಲ್ವಾ? ನೀವಿಲ್ಲದೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ನನಗೆ ಗೊತ್ತಿದೆ. ನನ್ನಿಂದ ಆಗುವಷ್ಟು ಎಷ್ಟು ಭಾರ ಎತ್ತಲಿಕ್ಕೆ ಆಗ್ತದೆ ಅಷ್ಟು ಭಾರ ಎತ್ಕೊಂಡು ನಿಮ್ಮನ್ನೆಲ್ಲ ನನ್ನ ಜೊತೆಯೆಲ್ಲ ಕರ್ಕೊಂಡು ಹೋಗ್ತೀನಿ. ಅದರಲ್ಲಿ ಏನು ಹಿಂದೆ ಮುಂದೆ ಇಲ್ಲ.
ಅಶೋಕ್ ರೈ ಯಾವತ್ತು ಎರಡು ಮುಖವಾಗಿ ಮಾತಾಡೋದಿಲ್ಲ, ಇದ್ದದನ್ನೊಮ್ಮೆ ಇದ್ದಾಗೆ ಹೇಳ್ಬಿಡ್ತೇನೆ, ಕೆಲವರಿಗೆ ಬೇಜಾರಾಗ್ತದೆ, ನೆಂಚಿನ ಬರ ಈ ರೀತಿ ಹಿಂಚೆ ಬಂದ್ಬಿಡ್ತೇನೆ ಅಂತ. ನನಗೆ ಡುಪ್ಲಿಕೇಟ್ ಮಾಡಿ ಗೊತ್ತಿಲ್ಲ, ಮನಸ್ಸಿನಲ್ಲೊಂದಿದ್ದು ಬಾಯಿಯಲ್ಲೂ ಮಾತಾಡೋಕೆ ನನ್ನ ಬರೋದಿಲ್ಲ. ಅಂದರೆ ನನ್ನ ಮನಸ್ಸಿನಲ್ಲಿ ಎರಡು ವಿಚಾರಗಳು ಇಲ್ಲ, ಅಂತ ಅವನಿಗೆ ಉಪದ್ರವ ಮಾಡಬೇಕು, ಅವನಿಗೆ ತೊಂದರೆ ಮಾಡಬೇಕು, ಅದು ನನ್ನ ಮನಸ್ಸಿನಲ್ಲಿ ಇಲ್ಲ. ನಾನೇನಾದರೂ ಅದರಿಂದ ಒಂದು ಅಷ್ಟು ಲಕ್ಷ ಅಷ್ಟು ದುಡ್ಡು ಮಾಡಬೇಕು ಅಂತ ಇದ್ದರೆ ಅವನ ಮುಖಕ್ಕೆ ಒಂದು ಹೇಳೋದು, ಇವನ ಮುಖಕ್ಕೆ ಒಂದು ಹೇಳ್ಬೋದು ಅಂತ ಮಾಡ್ಬೋದು. ನಾನು ಅದನ್ನು ಖಂಡಿತ ಮಾಡೋದೇ, ಇದ್ದದ್ದನ್ನು ಹೇಳ್ತೇನೆ. ಯಾರಿಗೂ ಕೂಡ ಅನ್ಯಾಯ ಮಾಡುವಂಥ ವಿಚಾರಗಳಲ್ಲಿ ನಾನು ಹೋಗೋದು, ಕೂಡಿದ್ರೆ ಸಹಾಯ ಮಾಡ್ತೇನೆ, ಕೂಡದಿದ್ದರೆ ನಾನು ಸಹಾಯ ಮಾಡೋದು, ನನ್ನಷ್ಟಕ್ಕೆ ಸುಮ್ಮನೆ ಇರ್ತೇನೆ. ಆನಂತರ ಯಾರಾದರೂ ಒಬ್ಬನ ಬಗ್ಗೆ ಇನ್ನೊಬ್ಬರು ಅಂತ ಹೇಳಿದರು, ನಾನು ಈ ಕಿವಿಯಿಂದ ತೆಗೊಳ್ತೇನೆ, ಈ ಕಿವಿಯಿಂದ ಬಿಡ್ತೇನೆ. ಅದರ ಬಗ್ಗೆ ರಿಯಾಕ್ಷನ್ ಇಲ್ಲ ನನ್ನದು, ನಾನು ಅದಕ್ಕೆ ರಿಯಾಕ್ಷನೇ ಮಾಡೋದಿಲ್ಲ. ಮತ್ತು ಮಾತಾಡುವಾಗ ನಾನು ಆದಷ್ಟು ಮಾತುಗಳನ್ನು ಕಡಿಮೆ ಮಾಡ್ತಾ ಇರ್ತೇನೆ, ಒಳ್ಳೆಯದಿದ್ದರೆ ಮಾತಾಡ್ತೇನೆ, ನನಗೆ ಆಗದಿದ್ದರೆ ನಾನು ಬಾಯಿಯನ್ನು ಮುಚ್ಚಿ ಬಾಯಿನ ಬರ್ತದೆ ಒಮ್ಮೊಮ್ಮೆ ಅದನ್ನು ಕಟ್ಟಿ. ಇನ್ನೊಬ್ಬರು ಹೇಳ್ತಾರೆ ಇರಲ್ಲ ಇರುವಂತೆ ಜೋರು ಮಾತೇನೆ ಬರ, ಜೋರು ಆದರೂ ನಾನು ಕಟ್ಟಿ ಕಟ್ಟಿ ಇಟ್ಕೊಂಡು ಕಟ್ಟಿ ಕಟ್ಟಿ ಇಟ್ಕೊಂಡು ಮಾತಾಡುವಂಥದ್ದು. ಒಟ್ಟಿನಲ್ಲಿ ಒಂದೂವರೆ ವರ್ಷದಲ್ಲಿ ತುಂಬ ಕಲಿತುಕೊಂಡು ಬಂದಿದ್ದೇನೆ. ಆದರೆ ಅಭಿವೃದ್ಧಿ ಪ್ರಕಾರ ಮಾಡುವಾಗ, ಅಭಿವೃದ್ಧಿ ವಿಚಾರ ಬಂದಾಗ ಅದರಲ್ಲಿ ಯಾವುದೇ ಮುಲಾಜಿ ಇಲ್ಲ, ಮಾತಾಡೋದನ್ನು ಮಾತಾಡಿಬಿಡ್ತೇನೆ, ಅದು ನಮ್ಮ ಧರ್ಮ ನಮ್ಮ ಕೆಲಸ. ಒಟ್ಟಿನಲ್ಲಿ ನೀವ್ಯಾರೋ ಕೆಲವರೆಲ್ಲ ಊಟ ಮಾಡಲಿಲ್ಲ ಕಾಣ್ತದೆ, ನಾವು ಮಾಡಲಿಲ್ಲ. ನಾನು ಬರುವಾಗ ತುಂಬ ತಡ ಆಗಿದ್ದು, ಎಮ್ ಎಸ್ ಮಾ ಮಾತ್ರ ಸ್ವಲ್ಪ ತಿಂದುಕೊಂಡು ಬಂದ್ಯಾರು ಇವರೆಲ್ಲ ಕೂತವರು ಹಾಗೆ ಬರುವಾಗ, ನಾನು ಏನು ತಿನ್ನಲಿಲ್ಲ. ಅದರಿಂದ ನೀವೆಲ್ಲ ಪ್ರೀತಿ ತೋರಿಸಿ ಹೆಚ್ಚನ್ನು ಮಾತಾಡೋದಿಲ್ಲ. ಇನ್ನು ತುಂಬ ಜನರನ್ನು ಭೇಟಿಯಾಗಲಿಕ್ಕಿದೆ, ನೀವೆಲ್ಲ ತುಂಬ ಜನ ಅಗದಿಂದ ಕಾಯ್ತಾ ಇದ್ದಾರೆ. ಒಟ್ಟಿನಲ್ಲಿ ನೀವೆಲ್ಲ ಶುಭ ಹಾರೈಕೆಗಳನ್ನು ಕೊಟ್ಟಿದ್ದೀರಿ, ನಿಮಗೆಲ್ಲ ತಲೆ ತಗ್ಗಿಸಿ ವಂದಿಸಿ ಪ್ರೀತಿಯಿಂದ ಶುಭ ಹಾರೈಕೆ ಕೊಟ್ಟಂತ ನಿಮಗೆ, ಮತ್ತೆ ನನಗೆ ಈ ಶಾಸಕ ನೆಲೆಯಲ್ಲಿ ಕೆಲಸ ಮಾಡಿದೆ ಮಾಡಲಿಕ್ಕೆ ಪೂರ್ತಿ ಅವಕಾಶ ಮಾಡಿಕೊಟ್ಟಂತ ನನ್ನ ಧರ್ಮಪತ್ನಿ ಸುಮಾ ಕೂಡ ಹಾಗೆ ಎಲ್ಲದನ್ನು ಸಹಕಾರ ಕೊಟ್ಟುಕೊಂಡು, ಅವರ ಮಕ್ಕಳು ಮತ್ತೆ ಅವಳು ಸಹಕಾರ ಕೊಟ್ಟದ್ರಿಂದ ಈ ಕೆಲಸ ನನಗೆ ಮಾಡಲಿಕ್ಕೆ ಅವಕಾಶ, ಅವರು ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ. ಜೊತೆಯಲ್ಲಿ ನಮ್ಮ ನನ್ನ ಅಮ್ಮ ನನ್ನ ಕುಟುಂಬದವರು ಇದೆಲ್ಲ ಸ್ವಲ್ಪ ಇವರು ನಮ್ಮ ಎಮ್ ಎಸ್ ಮಹಮ್ಮದ್ರು ಕಣ್ಣು ಮುಟ್ಟಿಸಿದ್ದಾರೆ, ಇವಳ ಕಣ್ಣು ಮುಟ್ಟಿ ಮಾಡಿದ್ರು. ಅದಕ್ಕೆ ನಾನು ಕಪ್ಪು ನೂಲೆಲ್ಲ ಕಟ್ಟಿಕೊಂಡದ್ದು, ಕಪ್ಪು ನೂಲೆಲ್ಲ ಬೇಗ ಇದಾಗುದು ಬೇಡ ಅಂತ ಅದು ಖುಷಿಯಾಗಿ ಹೇಳಿದ್ದೆ. ಅದು ಒಳ್ಳೆಯ ರೀತಿಯ ವಿಚಾರವನ್ನು ಹೇಳಿದರೆ ಎಲ್ಲಿಗೂ ಶುಭವಾಗಲಿ. ನಿಮಗೆಲ್ಲ ತಲೆ ತಗ್ಗಿಸಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್, ಇದೆಲ್ಲ ಜ್ಯುವೆಲರಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ. ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜುವೆಲ್ಲರ್ಸ್.